ಆಯ್ತು, ನೆಕ್ಸ್ಟ್ ಹೋಗಿ ಮುಂದೆ ಮುಂದುವರಿಸಿ ಸರ್. ಯಶ್ಪಾಲ್ ಮುಂದೆ ನೆಕ್ಸ್ಟ್ ಹೋಗಿ. ನಾನು ನಿಮ್ಮನ್ನ ಕೇಳಿ ಮಾತಾಡೋಕೆ ಹೇಳ್ಬಿಡ ಸರ್, ನಿನ್ಕಿಂತ ಮೊದಲು ಭೋನ್ ರೆಡ್ಡಿ ಅವರೇ ನನಗೆ ಏನು ಮಾತಾಡ್ಬೇಕಂತ ಗೊತ್ತಿದೆ. ಗೊತ್ತು ಗೊತ್ತು. ಭೋನ್ ರೆಡ್ಡಿ ಅವರು ಕೇಳಿ ಮಾತಾಡ್ಬೇಕಿಲ್ಲ, ನನಗೆ ಹೋರಾಟ ಮಾಡಿ ಬಂದೆ ನೀವು ನಾನು ಸೌದ ಮಾತಾಡಕ್ಕೆ. ಹಿಂಗ ಮಾತಾಡುತ್ತೆ ಹೇಳಕ್ ನಿಮ್ಗೆಲ್ಲ. ಅಧ್ಯಕ್ಷ ಹೇಳಿ, ಅಧ್ಯಕ್ಷ ಹೇಳ್ಬೇಕಾದ್ರೆ ಹೇಳಿ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ನಂಜೇಗೌಡ್ರೆ, ಕೋನ್ರೆಡ್ಡಿ ಅವರು, ತಮ್ಮ ಸಮಯ ಹೋಗ್ತಾ ಇದೆ, 5 ನಿಮಿಷ ಏನು ಬೇಕು. ಮಾನ್ಯ ಅಧ್ಯಕ್ಷ, ನಿನ್ನೆ 5 ಗ್ಯಾರಂಟಿಗಳ ಬಗ್ಗೆ ಆಯ್ತು. ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳು ಬಹಳ ಗೌರವದಿಂದ ಮಾತನಾಡಿ ಹೇಳಿದ್ದಾರೆ. ಅವ್ರು ಹೇಳಿದ ನಂತರ ಇವತ್ತು ಮತ್ತೆ ಕೆಲವು ಟೀಕೆ ಟಿಪ್ಪಣಿಗಳು ನಾನು ಕೂಡ ನೋಡಿದೆ. ನಮ್ಮ ಪಕ್ಷದ ಪರವಾಗಿ ನಾವು ಕೊಟ್ಟಿದ್ದನ್ನು ಒಳ್ಳೇದಂತ ಹೇಳ್ದ, ಏನು ಇವ್ರ ಕಡೆದು ಹೇಳ್ಸೋಕ್ಕಾಗತ್ತಾ? ಅಮಿತ್ ಶಾ ಸಾಹೇಬ್ರು ಏನು ಹೇಳಿದರು, ಚುನಾವಣೆ ಬಂದಿತ್ತು, ನಾವು ಮತ ಬೇಕಾಗಿತ್ತು, ನಾವು ಸುಳ್ಳು ಹೇಳಿದ ಕರೆ ಅಂತ ಹೇಳಿದರು. ಆ ರೆಕಾರ್ಡ್ ಇಲ್ಲ ಇವ್ರ ಹತ್ರ. ಇವತ್ತು ನನಗೆ ಪ್ರಶ್ನೆ ಮಾಡಿರಿ, ನಾನು ವಿಶೇಷವಾಗಿ ವಿಜೇಂದ್ರ ಅವರು ನನಗೆ ನನ್ನ ಆತ್ಮೀಯರು. ಸಾಕು ನೀವು, ನಮ್ಮ ಕಾಂಗ್ರೆಸ್ ಹೋಗ್ಬೇಡಿ. ನಿಮ್ಮಲ್ಲೇ ರೇಟ್ ಬೋರ್ಡ್ ಫಿಕ್ಸ್ ಮಾಡಿದ್ರು, ಅದಕ್ಕೆ ನಮ್ಮ ಹಿರಿಯರಂತ ಬಸವನಗೌಡ ಸಾಹೇಬ್ರು ಎತ್ತಾಳವರು ಅದಕ್ಕೆ ಮೆನು ಕಾರ್ಡ್ ಅಂತ ಹೇಳಿದೆ. ತಪ್ಪನ್ನ ಅದ, ಇದು ಪ್ರೂಫ್ ಬೇಕಾ? ಪ್ರೂಫ್ ಬೇಕಾದ್ರೆ ಕೊಡ್ತೇವೆ. ಹಾ ಕೊಡ್ರಿ. ಕೋನ ರೆಡ್ಡಿ ಅವರೇ, ಆ ಮೆನು ಕಾರ್ಡ್ ಅಂದ್ರೆ ಪ್ರೂಫ್ ಕೊಡ್ಬೇಕು. ಕೋನ್ ರೆಡ್ಡಿ ಅವರೇ ಮಾತಾಡ್ರಿ, ಅದ ಐತಲ್ ಸರ್. ನೋಡಿ, ನೀವು ಅಸೆಂಬ್ಲಿ ಮಾತಾಡ್ಲಿಕ್ಕಿಲ್ಲ, ನೀವು ಕೂಡ ಮಾತಾಡ್ಲಿಕ್ಕಿಲ್ಲ, ಅವ್ರು ಕೂಡ ಮಾತಾಡ್ಲಿಕ್ಕೆ ಪ್ರೂಫ್ ಕೊಡಿ. ಈಗ ಮಾತಾಡಿ ನೀವು, ನೀವು ಪ್ರತಿಯೊಂದು ಕೆಲಸ ಮಾಡಿ. ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ನೀವೇನು ಟೀಕೆ ಮಾಡಬೇಡ್ರಿ. ನಿಮಗೆ ನೀವೇನು ಮಾತು ಕೊಟ್ಟು ನೀವು ಫೇಲ್ ಆಗಿರಿ, ನಿಮ್ಮ ಬಗ್ಗೆ ನಾವು ಮಾತಾಡೋದು. ಶಾಸಕರಾಗಿ ಮಾತಾಡುತ್ತೇನೆ ನೋಡಿ, ಅವ್ರಿಗೆ ಇಲ್ಲಿ ಮಾತಾಡೋದು ಅವಕಾಶ ಏನಾದ್ರು ಇದೆ? ಅವ್ರು ಏನ್ ಸದಸ್ಯರು ಏನ್ ಬೇಕಾದ್ರೂ ಮಾತಾಡ್ತಾರೆ, ತಾವು ಏನ್ ಬೇಕಾದ್ರೂ ಮಾತಾಡ್ತಾರೆ. ಇಲ್ಲಿ ಸಭಾದ ನೀವು ಪ್ರತಿಯೊಂದು ಕುಳಿತಿನ ಎಲ್ಲ ಸದಸ್ಯರಲ್ಲಿ ಎಲ್ಲ ಸದಸ್ಯರಿಗೆ ಅವ್ರದಾದ ಹಕ್ಕಿದೆ. ಅಶ್ವಥ್, ಅಶ್ವಥ್ ನಾರಾಯಣ್, ಅಶ್ವಥ್ ಅವ್ರೆ, ಅಶ್ವಥ್ ಅವ್ರು ಕೂತ್ಕೊಳ್ಳಿ. ತಮ್ಮ ಬಗ್ಗೆ ಅಶ್ವಥ್ ನಾರಾಯಣ್ ನೀವ್ ಹಿಂಗೆ ಕೇಳಿದ್ರೆ ಏನ್ ಹೇಳ್ಬೇಕು ನಿಮ್ಗೆ ಉತ್ತರ? ಒಳ್ಳೆ ಪ್ರಥಮ ಈ ಒಂದು ದಿನದಲ್ಲಿ ಆಸಕ್ತಿಯಿಂದ ಕೂತಿದ್ದೀವಿ. ನೀವು ನೋಡ್ರ ಈ ರೀತಿ ಪ್ರೇರೇಪಣೆ ಬರೋ ರೀತಿ ಇರ್ಲಿ ನೋಡಿ. ಬಹಳ ಪ್ರೀತಿ ವಿಶ್ವಾಸದಿಂದ ಮಾತಾಡುತ್ತಿದ್ದೆ. ಕೋನ್ರೆಡ್ಡಿ ಅವರು, ನೀವು ಅವ್ರ ಪ್ರಶ್ನೆ ಕೇಳುದು, ನೀವು ಉತ್ತರ ಕೊಡುದು, ನೀವು ಮಾತಾಡುದು, ಅವ್ರ ಪ್ರಶ್ನೆ ಇದೇ ಆಯ್ತಾ ನಿಮ್ದು? ಇಬ್ಬರದಲ್ಲಿ ಸ್ವಲ್ಪ ಅವ್ರು ವಿಚಾರ ಬಂದ್ ಮಾಡಂತ ಹೇಳಿ, 1 ನಿಮಿಷ ಇಲ್ಲಿ ಕೇಳಿ. ಇಲ್ಲಿ ದಯವಿಟ್ಟು ತಮ್ಮಿಂದ 1 ನಿಮಿಷ ನಡಕೇನ ಡಿಸ್ಟರ್ಬ್ ಮಾಡ್ತೀರಾ? 1 ನಿಮಿಷ ಕೋನ್ರೆಡ್ಡಿ ಅವರು.